ದಕ್ಷಿಣ ಆಫ್ರಿಕಾದಲ್ಲಿ ನೆಗೆಟಿವ್ ಬಂದಿತ್ತು ಆದರೆ ಭಾರತಕ್ಕೆ ಬಂದಾಗ ಪಾಸಿಟಿವ್ ಆಯಿತು ಹೇಗಾಯಿತು ಅನ್ನುವಂತ ಪ್ರಶ್ನೆ ಸೋ ಮೂರನೇ ಸೋಂಕಿತ ವ್ಯಕ್ತಿಗೆ ಕಾಡ್ತಾ ಇರುವಂತ ಲಕ್ಷಣಗಳ ವಿಚಾರದಲ್ಲೂ ಒಂದಿಷ್ಟು ಪ್ರಶ್ನೆಗಳು ಒಮಿಕ್ರಾನ್ ಲಕ್ಷಣ ಒಬ್ಬರಿಗಿಂತ ಒಬ್ಬರಲ್ಲಿ ಭಿನ್ನವಾಗಿದೆ ಅನ್ನುವಂತದ್ದು ದಕ್ಷಿಣ ಆಫ್ರಿಕಾದಲ್ಲಿ ನೆಗೆಟಿವ್ ಬಂದು ಬೆಂಗಳೂರಿನಲ್ಲಿ ಹೇಗೆ ಪಾಸಿಟಿವ್ ಬರಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅಲ್ಲಿ ದೇಹಕ್ಕೆ ವೈರಸ್ ಸೇರಿಕೊಂಡಾಗ ಅದು ಕಾಣಿಸಿಕೊಳ್ಳಕ್ಕೆ 3 ದಿನ ಬೇಕು ಅಂತ ತಜ್ಞರು ಹೇಳ್ತಾರೆ ಒಂದೊಂದಾಗಿ ಈಗ ಒಮಿಕ್ರಿಯ ಆಘಾತಕಾರಿ ಮಾಹಿತಿಗಳು ಹೊರಬೀಳ್ತಾ ಇದೆ ओमिक्रॉन मूरने केस बेंगलूरिनल्लि बंदिरोदक्के गाबरी आगता इद्दारे गाबरी एल्ल आगक्के होगबेडि आतंकवन्नु कूड पडक्के होगबेडि ओंदिष्टु लक्षणगळु इवरिगे हेगे काणिसिकोळ्ता इदे अंत नोडोण स्नायु नोवु इदे विपरीत सुस्तु इदे गंटलु नोवु इदे तले नोवु इदे उसिराटद तोंदरे इदे एदे नोवु काणिसिकोळ्ता इदे इवरल्लि कंडु बंदिरुवंत लक्षणगळु इदरल्लि ओंदु ಹೊರತುಪಡಿಸಿದರೆ ಇನ್ನು ಉಳಿದಂತದೆಲ್ಲವೂ ಕೂಡ ಡೆಲ್ಟಾದಲ್ಲೂ ಇದ್ದಿದ್ದು ಸ್ನಾಯು ನೋವು ಡೆಲ್ಟಾದಲ್ಲಿ ಸ್ವಲ್ಪ ಕಡಿಮೆ ಇತ್ತು ವಿಪರೀತ ಸುಸ್ತು ಅಲ್ಲೂ ಆಗ್ತಾ ಇತ್ತು ಗಂಟಲು ನೋವು ಅಲ್ಲೂ ಇತ್ತು ತಲೆನೋವು ಅಲ್ಲೂ ಇತ್ತು ಉಸಿರಾಟದ ತೊಂದರೆ ಕೊರೋನಾದಲ್ಲಿ ಕಾಣಿಸ್ಕೊಂಡಿದೆ ಎದೆ ನೋವು ಇದರಲ್ಲಿ ಸ್ವಲ್ಪ ಕಾಣಿಸಿಕೊಂಡಿದೆ ಸೊ ನಿಮಗೆ ಉಸಿರಾಟದ ತೊಂದರೆ ಆದಾಗ ಎದೆ ನೋವು ಕಾಣಿಸಿಕೊಳ್ಳೋದು ಸಹಜನೇ ಇವೆಲ್ಲವೂ ಕೂಡ ಈಗ ಕಾಣಿಸಿಕೊಳ್ಳುತ್ತಾ ಇದೆ ಈ ಇದರಲ್ಲಿ ಸೊ ಇನ್ನು ಒಂದನೇ ಸೋಂಕಿತ ಒಟ್ಟು 3 ಸೋಂಕು ಏನು ಬಂದಿದೆ ಒಮಿಕ್ರಾನ್ ಅದು ಅದರಲ್ಲಿ ಮೊದಲನೇ ಸೋಂಕಿತನ ಲಕ್ಷಣ ಏನಿತ್ತು 66 ವರ್ಷದ ವ್ಯಕ್ತಿಯವರು ಸೋಂಕು ತಿಳಿಯೋದಕ್ಕೂ ಮುನ್ನವೇ ದೇಶದಿಂದ ತೆರಳಿಬಿಟ್ಟಿದ್ರು ಯಾವುದೇ ಲಕ್ಷಣಗಳು ಇರಲಿಲ್ಲ ಆ ಸಂದರ್ಭದಲ್ಲಿ ಅಂತ ಹೇಳಿ ಅದು ಮೊದಲನೆಯ ಕೇಸ್ ಎರಡನೇ ಕೇಸ್ ಏನಾಗಿತ್ತು 46 ವರ್ಷದ ಎರಡನೇ ವ್ಯಕ್ತಿ ಅವರು ಡಾಕ್ಟರ್ ಅಂತ ಹೇಳ್ತಾ ಇದ್ರು ಒಮಿಕ್ರಾನ್ ಪತ್ತೆಯಾಗಿತ್ತು 10 ದಿನದ ಬಳಿಕ ಡಿಸ್ಚಾರ್ಜ್ಗೆ ನಿರ್ಧಾರ ಮಾಡಿದ್ರು ಆದರೆ ಸೋಂಕಿತನ ಆರೋಗ್ಯದಲ್ಲಿ ಸಾಕಷ್ಟು ಏರ್ಪೇರ್ ಆಗಿತ್ತು ಒಂದು ಸುಸ್ತು ಅದನ್ನು ಬಿಟ್ಟು ಜ್ವರ ಕೂಡ ಆಗಾಗ ಬರ್ತಾ ಇತ್ತು ಕಾಣಿಸ್ಕೊಳ್ಳುತ್ತದೆ 2 ದಿನ ಬಂದರೆ ಮತ್ತೆ 2 ದಿನ ಕಡಿಮೆ ಆಗ್ತಿತ್ತು ಮತ್ತೆ 2 ದಿನ ಜ್ವರ ಬರ್ತಾ ಇತ್ತು ಹೀಗೆ ಸೊ ಕೊರೋನಾ ನೆಗೆಟಿವ್ ಬಂದರೂ ಕೂಡ ಸೋಂಕಿನ ಲಕ್ಷಣಗಳು ಇರ್ತಾ ಇತ್ತು ಸೊ ಈಗ ಡೆಲ್ಟಾದಲ್ಲೂ ಹಾಗೆ ನಿಮಗೆ ವೈರಸ್ ನೆಗೆಟಿವ್ ಬಂದ ನಂತರ ನಿಮ್ಮ ಬಾಡಿ ಪೇನ್ 15-20 ದಿನಗಳವರೆಗೂ ಕೂಡ ಬಾಡಿ ಪೇನ್ ಇರೋದು ತುಂಬ ಸುಸ್ತಾಗೋದು ಆ ಪರಿಸ್ಥಿತಿಯಲ್ಲಿರೋದು ಸೌತ್ ಆಫ್ರಿಕಾದಿಂದ ಬಂದಂಥ 34 ವರ್ಷದ ವ್ಯಕ್ತಿಯಲ್ಲಿ ಒಮಿಕ್ರಾನ್ ಇದು 3ನೇ ಕೇಸು ನೆಗೆಟಿವ್ ರಿಪೋರ್ಟ್ ಬಂದ 3 ದಿನಗಳ ಬಳಿಕ ಪಾಸಿಟಿವ್ ಬರೋದು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಬಾಡಿ ಟೆಂಪ್ರೇಚರ್ನಲ್ಲಿ ಕೊಂಚ ಏರ್ಪೇರ್ ಆಗಿದೆ ಕೊಂಚ ಸುಸ್ತು ಇದೆ ಸ್ವಲ್ಪ ಸ್ನಾಯು ನೋವುಗಳು ಕಾಣಿಸಿಕೊಳ್ಳುತ್ತಾ ಇರುತ್ತೆ ಇದು ಲಕ್ಷಣಗಳು ಕಾಣಿಸಿಕೊಂಡಿರುವಂಥದ್ದು ಇದು 1, 2, 3 ಒಟ್ಟು 3 ಕೇಸ್ಗಳೇನಿದೆ ಆ 3 ಕೇಸ್ಗಳಲ್ಲಿರುವಂಥ ಡಿಫ್ರೆಂಟ್ ಕೇಸ್ಗಳಲ್ಲಿ ಕಾಣಿಸಿಕೊಂಡಿರುವಂಥ ಲಕ್ಷಣಗಳು ಸೊ ಒಮಿಕ್ರಾನ್ನ ವಿಚಾರದಲ್ಲಿ ಒಂದಿಷ್ಟು ಆತಂಕವನ್ನು ಪಡ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ 57ಕ್ಕೂ ಹೆಚ್ಚು ದೇಶಗಳಲ್ಲೆಲ್ಲ ಸೋಂಕು ಕಾಣಿಸಿಕೊಂಡಿದೆ ಹಾಗಾಗಿ ಆತಂಕ ಕೆಲವು ಕಡೆಗಳಲ್ಲಿ ಇದೆ ದಿಢೀರಂತ ದಕ್ಷಿಣ ಆಫ್ರಿಕಾದಲ್ಲಿ ಏರಿಕೆ ಆಗೋಯಿತು ಕೇಸ್ಗಳದ್ದು ಇಲ್ಲೂ ಹಾಗೆ ಆಗ್ಬಿಡುತ್ತಾ ಅನ್ನುವಂಥ ಆತಂಕ ಇದೆ ನನ್ನ ಸಹೋದ್ಯೋಗಿ ಪ್ರಕಾಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪ್ರಕಾಶ್ ಈಗ ಒಮಿಕ್ರಾನ್ ವಿಚಾರದಲ್ಲಿ ಬಂದಿರುವಂಥ ಕೇಸ್ಗಳು 3 ದೇಶದಲ್ಲಿ 38 ಆದರೆ ನಾವು ಯಾವ ರೀತಿ ಗಾಬರಿ ಆಗ್ತಾ ಇದ್ದೀವಿ ಅಂತಂದರೆ 100 ಕೇಸ್ಗಳೇನಾದರೂ ಬಂದುಬಿಡುತ್ತಾ ಈ ಏಕಕಾಲದಲ್ಲಿ ಅಂತ ಹೇಳಿ ಬಟ್ ಗಾಬರಿ ಆಗಬೇಕಾಗಿರುವಂಥದ್ದಿಲ್ವಲ್ಲ ಇವೆಲ್ಲ ಕೇಸ್ಗಳು ವಿದೇಶದಿಂದ ಬಂದಂಥವ್ರದ್ದಿದೆ ಇದರಿಂದ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರ ಕೇಸ್ಗಳೇ ಕಾಣಿಸ್ಕೊಳ್ತಾ ಇಲ್ಲ ಹಾಗಾಗಿ ಗಾಬರಿ ಆಗಬೇಕಾಗಿಲ್ವಲ್ಲ ಅರುಣ್ ಸದ್ಯಕ್ಕೆ ಗಾಬರಿ ಪಡುವಂತಹ ಯಾವ ಅವಶ್ಯಕತೆಯೂ ಕೂಡ ಇಲ್ಲ ಅದರ ಜೊತೆಗೆ ತಜ್ಞರಿಗೂ ಕೂಡ ಒಂದು ಈವರೆಗೂ ಕೂಡ ತಿಳಿಯದಂತಹ ವಿಚಾರ ಅಂತ ಹೇಳಿದ್ರೆ ಹೊಸ ನ್ಯೂ ವೇರಿಯಂಟ್ ಏನಿದೆ ಅದರ ಸ್ವರೂಪ ಅದರ ರೂಪ ಅದರ ಜೊತೆಗೆ ಹಬ್ಬುವಿಕೆ ಪ್ರಮಾಣ ಹೆಚ್ಚಿದೆ 10ರಷ್ಟಿದೆ ಅಂತಾರೆ ಆದರೆ ಅದು ಹಂತ ಹಂತವಾಗಿ ಯಾವ ಆಯಾಮಗಳನ್ನ ಪಡೆದುಕೊಳ್ಳುತ್ತೆ ಅದನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಆಗ್ತಾ ಇಲ್ಲ ಕೆಲವರಿಗೆ ದಕ್ಷಿಣ ಆಫ್ರಿಕಾ ಸೇರಿದಂತೆ ಬೇರೆ ಬೇರೆ ಹೈ ರಿಸ್ಕ್ ದೇಶಗಳಿಂದ ಬಂದಂತ ಸಂದರ್ಭದಲ್ಲಿ ಇಲ್ಲಿಗೆ ಬಂದ ನಂತರ ಪಾಸಿಟಿವ್ ಆಗುತ್ತೆ ಅಲ್ಲಿದ್ದಂಥ ಸಂದರ್ಭದಲ್ಲಿ ನೆಗೆಟಿವ್ ಇರುತ್ತೆ ಸೊ ಟ್ರಾವೆಲ್ ಡ್ಯೂರೇಷನ್ ಅಲ್ಲಿ ಮಾತ್ರ ಅವರಿಗೆ ಪಾಸಿಟಿವ್ ಕಂಡು ಬರುತ್ತೆ ಆ ಕ್ವಾರಂಟೈನ್ ಅವಧಿ ಏನಿದೆ ಆ ಕ್ವಾರಂಟೈನ್ ಅವಧಿಯಲ್ಲಿ ನೆಗೆಟಿವ್ ಆಗಿರುತ್ತೆ ಅದಾದ ಬಳಿಕ ಮತ್ತೆ ಒಂದು ಮುಂದಿನ ವಾರದಲ್ಲಿ ಟೆಸ್ಟ್ ಮಾಡಿಸಿದ್ರೆ ಪಾಸಿಟಿವ್ ಆಗುತ್ತೆ ಸೊ ಹೀಗಾಗಿ ಮಾನವನ ದೇಹದಲ್ಲಿ ಈ ಒಂದು ತಳಿ ಹೇಗೆ ಸಂಚಾರವನ್ನ ಮಾಡುತ್ತೆ ಯಾವ ಯಾವ ಕಾಲಕ್ಕೆ ಹೇಗೆ ಎಲ್ಲ ಮಾರ್ಪಾಡು ಆಗುತ್ತೆ ಅನ್ನುವಂಥದ್ದನ್ನ ಒಂದಿಷ್ಟು ಜಿನೋಮಿಕ್ ಸಿಕ್ವೆನ್ಸಿಂಗ್ ಟೀಮ್ ಏನಿದೆ ಅವರು ಕೂಡ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ ಆದ್ರೆ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ ಆದ್ರೆ ಹೆಚ್ಚಾಗಿ ಮಾನವನ ದೇಹದ ಮೇಲೆ ಪರಿಮಾಣಾತ್ಮಕವಾಗಿ ಏನೋ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡುವಂಥದ್ದು ಅದು ಯಾವುದು ಕೂಡ ಈವರೆಗೆ ಪತ್ತೆ ಆಗಿಲ್ಲ ಜೊತೆಗೆ ರಾಜ್ಯದಲ್ಲಿ ಹೊಸ ಪ್ರಕರಣಗಳು ಎಲ್ಲೂ ಕೂಡ ಪತ್ತೆ ಆಗ್ತಾ ಇಲ್ಲ. ಹೈ ರಿಸ್ಕ್ ದೇಶಗಳಿಂದ ಬಂದಂತವರಿಗೆ ಮಾತ್ರ ಈ ಒಂದು ಸೋಂಕು ಕಾಣಿಸ್ಕೊಳ್ತಾ ಇದೆ. ಅವರ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಅಲ್ಲಿ ಬಂದಂತವರಿಗೂ ಕೂಡ ಈ ಸೋಂಕು ದೊಡ್ಡ ಮಟ್ಟದಲ್ಲಿ ಏನು ಹಬ್ಬಿಲ್ಲ, ಜೊತೆಗೆ ಹಬ್ಬುವಿಕೆ ಪ್ರಮಾಣ ಕೂಡ ತೀರಾ ಕಡಿಮೆ ಇದೆ ಅಂತ ಹೇಳ್ತಾರೆ. ಈಗಾಗಲೇ ಯಾರೆಲ್ಲ ಹೈ ರಿಸ್ಕ್ ದೇಶಗಳಿಂದ ಬಂದಿದ್ರು ಅವರಲ್ಲಿ ಸೋಂಕಿನ ಲಕ್ಷಣಗಳಿದ್ದು ಅಂತವರನ್ನ ಮೊದಲು RT-PCR ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಅಂತವರ ಪೈಕಿ 50ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಪಾಸಿಟಿವ್ ಆಗಿತ್ತು. ಅವರ ಜಿನೋಮಿಕ್ ಸಿಕ್ವೆನ್ಸಿಂಗ್ ಗಳನ್ನ ಲ್ಯಾಬ್ಗೆ ಕಳಿಸಲಾಗಿತ್ತು. ಅಲ್ಲಿ ಕೇವಲ ಈವರೆಗೆ 3 ಮಾತ್ರ ಈಗ ಒಮಿಕ್ರಾನ್ ದೃಢ ಆಗಿರುವಂಥದ್ದು. ಆದರೆ ಬಹುತೇಕ ಸ್ಯಾಂಪಲ್ಸ್ಗಳಲ್ಲಿ ಕೂಡ ನೆಗೆಟಿವ್ ಇದೆ. ಆದರೆ ಅದು ಕ್ರಮೇಣವಾಗಿ ಯಾವ ಸ್ವರೂಪಗಳನ್ನು ಪಡೆಯುತ್ತೆ ಅನ್ನುವಂಥದ್ದು ಇವರೆಗೂ ಕೂಡ ಊಹೆ ಮಾಡಲಿಕ್ಕೆ ಕೂಡ ಆಗ್ತಾ ಇಲ್ಲ. ಆದರೆ ದೊಡ್ಡ ಮಟ್ಟದಲ್ಲಿ ಹಾನಿ ಅಂತರೂ ಇಲ್ಲ, ಆದರೆ ಆರೋಗ್ಯದ ಮೇಲೆ ದೊಡ್ಡ ಮಟ್ಟದ ಅಂದರೆ ಬೇರೆ ಥರದ ಸಮಸ್ಯೆಗಳು ಉಂಟು ಮಾಡುವಂಥದ್ದು ಅಥವಾ ದೇಹಕ್ಕೆ ಹಾನಿ ಮಾಡುವಂಥ ಯಾವ ಲಕ್ಷಣಗಳು ಕೂಡ ಹೊಂದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ತಜ್ಞರು ಕೂಡ ಹಿಂದೆ ಕೂಡ ಹೇಳಿದರು. ಆದರೆ ಕಾಲಕ್ರಮೇಣ ಮುಂದಿನ ಹಂತಗಳಲ್ಲಿ ನೇರವಾಗಿ ಹೇಗೆ ಅಟ್ಯಾಕ್ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಅಧ್ಯಯನ ಮಾಡಲಾಗ್ತಾ ಇದೆ. ಆರಂಭಿಕ ದಿನಗಳಲ್ಲಿ ನೇರವಾಗಿ ಲಂಗ್ಸಿಗೆ ಎಫೆಕ್ಟ್ ಆಗುತ್ತೆ, ಈ ಮೂಲಕವಾಗಿ ಯಾವುದೇ ಲಕ್ಷಣಗಳು ಮಾನವನಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ ಹೇಳಿದ್ರು. ಏಕಕಾಲಕ್ಕೆ ಅಂದರೆ ಏಕಾಏಕಿಯಾಗಿ ಅದು ಜೀವಕ್ಕೆ ಹಾನಿ ಉಂಟು ಮಾಡುವಂತಹ ಡೆಡ್ಲಿ ವೇರಿಯಂಟ್ ಅಂತೇಳಿ ಒಂದಿಷ್ಟು ತಜ್ಞರು ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ರು. ಆದರೆ ಸದ್ಯಕ್ಕೆ ಅಂಥದ್ದು ಯಾವುದೂ ಕೂಡ ಆತಂಕಕಾರಿಯ ಬೆಳವಣಿಗೆಗಳು ಕಂಡು ಬರ್ತಾ ಇಲ್ಲ. ಅರುಣ್, ಓಕೆ ಪ್ರಕಾಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು. ಸೊ ಸೈಲೆಂಟ್ ಆಗಿ ಏನಾದರೂ ಇದು ಆವರಿಸಿಕೊಳ್ತಾ ಇದೆಯಾ ಅನ್ನುವಂಥ ಒಂದು ಅನುಮಾನಗಳು ಮೂಡ್ತಾ ಇದೆ. ಸೊ ಅನುಮಾನವೂ ಕೂಡ ಯಾಕೆ ಅಂತಂದರೆ ಅಲ್ಲಲ್ಲಿ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಬಟ್ ಆ ಕೇಸ್ಗಳನ್ನು ಚೆಕ್ ಮಾಡಿದಾಗಲೂ ಕೂಡ ಅವ್ರದ್ದೆಲ್ಲ ಸ್ವಲ್ಪ ಡೆಲ್ಟಾ ಇರುವಂಥದ್ದು ಇರೋದ್ರಿಂದ ಗಾಬರಿ ಆಗಬೇಕಾಗಿಲ್ಲ. ಸೊ ಸೈಲೆಂಟ್ ಆಗಿ ಬೆಂಗಳೂರಿನ ಒಮಿಕ್ರಾನ್ ಏನಾದರೂ ಆವರಿಸಿಕೊಳ್ತಾ ಇದೆಯಾ, ಬೆಂಗಳೂರಿನಲ್ಲಿ ಮೂರು ಕೇಸ್ ದಾಖಲಾದರೂ ಕೂಡ ಸರ್ಕಾರ ಸೈಲೆಂಟ್ ಆಗಿರೋದು ಯಾಕೆ ಅನ್ನುವಂಥ ಪ್ರಶ್ನೆ. ಕೊರೋನಾ 2ನೇ ಅಲೆ ವೇಳೆ ಇದೇ ರೀತಿಯಾಗಿ ಸರ್ಕಾರ ಎಡವಟ್ಟನ್ನು ಮಾಡಿಕೊಂಡಿತ್ತು. ತಜ್ಞರು ಟಫ್ ರೂಲ್ಸ್ಗೆ ಶಿಫಾರಸ್ ಅವತ್ತು ಕೂಡ ಮಾಡಿದರು, ಅವತ್ತು ಹಿಂದೇಟನ್ನು ಹಾಕಿದರು. ಸೊ ಇವಾಗಲೂ ಟಫ್ ರೂಲ್ಸ್ಗೆ ಅವರು ಶಿಫಾರಸನ್ನು ಮಾಡಿದ್ದಾರೆ, ಆದರೂ ಸರ್ಕಾರ ಹಿಂದೇಟನ್ನು ಹಾಕ್ತಾ ಇದೆ. ಈ ವಾರಾಂತ್ಯದಲ್ಲಿ ಟಫ್ ರೂಲ್ಸ್ ಜಾರಿ ಆಗುತ್ತಾ, ಕಾದು ನೋಡಬೇಕು. ಸೊ ಏನು ಬೆಂಗಳೂರಿನಲ್ಲಿ 3 ಒಮಿಕ್ರಾನ್ ಕೇಸ್ ಪತ್ತೆಯಾಗಿದೆ. ಒಮಿಕ್ರಾನ್ ಅನ್ನೋದಕ್ಕಿಂತಲೂ ಕೂಡ ಡೆಲ್ಟಾನೇ 3ನೇ ಅಲೆಗೆ ಕಾರಣವಾಗುತ್ತಾ ಮತ್ತೆ ಅನ್ನುವಂಥ ಇನ್ನೊಂದು ರೀತಿಯಾದಂಥ ವಾದವನ್ನು ತಜ್ಞರು ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಡೆಲ್ಟಾನೇ ಇನ್ನೊಂದು ರೀತಿಯಾಗಿ ಸ್ಪ್ರೆಡ್ ಆಗಬಹುದು ಅಂತಿದ್ದಾರೆ. ಡೆಲ್ಟಾ ಆತಂಕದ ನಡುವೆ ಒಮಿಕ್ರಾನ್ ಕಳವಳ ಕೂಡ ಇನ್ನೊಂದು ಕಡೆಗಿದೆ, ಅದು ಸೈಲೆಂಟಾಗಿ ಸ್ಪ್ರೆಡ್ ಆಗಿದೆಯಾ ಅಂತ. ಮಹಾರಾಷ್ಟ್ರ, ಕೇರಳದಲ್ಲಿ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಹಾಗಾಗಿ ಟಫ್ ರೂಲ್ಸ್ ತರುವಂಥ ಅಗತ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ತಾಂತ್ರಿಕ ಸಲಹಾ ಸಮಿತಿ ಜೊತೆಗೆ 2 ಬಾರಿ ಮುಖ್ಯಮಂತ್ರಿಗಳ ಸಭೆ ಕೂಡ ಮಾಡಿದ್ದಾರೆ. ಟಫ್ ರೂಲ್ಸ್ಗೆ ಸಲಹಾ ಸಮಿತಿ ಶಿಫಾರಸ್ಸನ್ನು ಕೂಡ ಮಾಡಿತ್ತು. ಆದರೆ ಸರ್ಕಾರ ಮಾತ್ರ ಸ್ವಲ್ಪ ಮೀನಾಮೇಷ ಮಾಡ್ತಾ ಇದೆ. ಈಗಷ್ಟೇ ಆದಾಯ ಬರ್ತಾ ಇದೆ ಖಜಾನೆಗೆ, ಅದನ್ನ ಯಾಕೆ ನಿಲ್ಲಿಸೋಣ ಅನ್ನುವಂಥ ಲೆಕ್ಕಾಚಾರ. 2ನೇ ಅಲೆಯ ವೇಳೆಯೂ ಕೂಡ ಸರ್ಕಾರ ಇದೇ ರೀತಿ ಎಡವಟ್ಟನ್ನು ಮಾಡಿಕೊಂಡಿತ್ತು. ಸರ್ಕಾರ ಎಚ್ಚೆತ್ತುಕೊಳ್ಳುವ ಹೊತ್ತಿಗೆ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು 2ನೇ ಅಲೆಯಲ್ಲಿ. ಈಗಲೂ ಹಾಗೆ ಆಗ್ಬಿಡುತ್ತಾ ಅನ್ನುವಂಥ ಆತಂಕ. ಈಗ ಅದೇ ಎಡವಟ್ಟು ರಾಜ್ಯ ಸರ್ಕಾರ ಮಾಡ್ಕೊಂಡ್ಬಿಟ್ರೆ ಮುಂದೇನು ಅಂತ ಎಚ್ಚೆತ್ಕೊಂಡು ಒಂದಿಷ್ಟು ಟಫ್ ರೂಲ್ಸ್ ಏನಾದರೂ ಜಾರಿ ಮಾಡುತ್ತಾ ನೋಡೋಣ. ಕ್ರಿಸ್ಮಸ್ಸು, ಹೊಸ ವರ್ಷ ಹಿನ್ನೆಲೆಯಲ್ಲಿ ಕಠಿಣ ನಿಯಮಗಳನ್ನು ಜಾರಿಗೆ ತರುತ್ತಾ, ಕಾದು ನೋಡಬೇಕು. ಈ ವಿಚಾರದಲ್ಲಿ ಸರ್ಕಾರ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅಥವಾ ಇನ್ನು ಮುಂದಿನ ವಾರದಲ್ಲಿ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತಾ ನೋಡಬೇಕು. ಸೊ ಬೆಂಗಳೂರಲ್ಲಿ 3 ಒಮಿಕ್ರಾನ್ ಕೇಸ್ ಏನು ಪತ್ತೆಯಾಗಿದೆ, ರಾಜ್ಯದಲ್ಲಿ ಡೆಲ್ಟಾ ಆತಂಕದ ನಡುವೆ ಒಂದಿಷ್ಟು ಕಳವಳ ಕೂಡ ಒಮಿಕ್ರಾನ್ ವಿಚಾರದಲ್ಲಿದೆ. ಮಹಾರಾಷ್ಟ್ರ, ಕೇರಳದೆಲ್ಲ ಕೇಸ್ ಹೆಚ್ಚಾಗ್ತಾ ಇದೆ, ಹಾಗಾಗಿ ನಮ್ಮಲ್ಲಿ ಒಂದಿಷ್ಟು ಟಫ್ ರೂಲ್ಸನ್ನು ತಗೊಳ್ಬೇಕಾಗಿದೆ. ತಾಂತ್ರಿಕ ಸಲಹಾ ಸಮಿತಿ ಜೊತೆಗೆ 2 ಬಾರಿ ಮುಖ್ಯಮಂತ್ರಿಗಳೆಲ್ಲ ಸಭೆ ಮಾಡಿದರು. ಬಟ್ ಸಲಹಾ ಸಮಿತಿ ಹೇಳ್ತಾ ಇರೋದೇನು ಅಂದರೆ ಟಫ್ ರೂಲ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರ ಯಾಕೆ ಹಿಂದೆಟಾಗ್ತಾ ಇದೆ ಗೊತ್ತಾಗ್ತಿಲ್ಲ. ನನ್ನ ಸಹೋದ್ಯೋಗಿ ಮಸೂದ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಈಗ ಸರ್ಕಾರ ಮೋಸ್ಟ್ಲಿ ಇನ್ನೊಂದು ವಾರಕ್ಕಾದರೂ ಈ ವಾರದಲ್ಲಿ ಏನಾದರೂ ಒಂದಿಷ್ಟು ನಿರ್ಧಾರ ತಗೊಳ್ಬಹುದಾ, ತಗೊಳ್ಳುವಂತ ಸಾಧ್ಯತೆ ಏನಾದರೂ ಇದೆಯಾ ಮಸೂದ್? ಅರುಣ್, ಈಗ ಒಮಿಕ್ರಾನ್ 3ನೇ ಕೇಸ್ ಕೂಡ ರಾಜ್ಯದಲ್ಲಿ ಪತ್ತೆ ಆಗಿರುವಂತದ್ದು. ಈ ಡೆಲ್ಟಾ ಕೂಡ ಸೋಂಕು ಜಾಸ್ತಿ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಒಮಿಕ್ರಾನ್ ಆತಂಕ ಹಿನ್ನೆಲೆಯಲ್ಲಿ 2 ಸಲ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ. ಯಾವುದೇ ಟಫ್ ರೂಲ್ಸ್ ಆ ಸಭೆಗಳಿಂದ ಹೊರ ಬಂದಿಲ್ಲ. ಮೊನ್ನೆ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಕಠಿಣ ನಿರ್ಬಂಧ ಹಾಕ್ತೀವಿ ಅನ್ನುವಂತ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಸಭೆ ನಂತರ ಇನ್ನೂ 1 ವಾರಗಳ ಕಾಲ ಕಾದು ನೋಡ್ತೀವಿ, 1 ವಾರಗಳಲ್ಲಿ ತಜ್ಞರು ಶಿಫಾರಸ್ ಮಾಡುವಂತಹ ಸಲಹೆಗಳನ್ನ ಜಾರಿ ಮಾಡ್ತೀವಿ ಅನ್ನುವಂತ ಹೇಳಿಕೆ ಕೊಟ್ಟಿದ್ರು. ಈಗ ಸೆಷನ್ ಆರಂಭ ಆಗಿದೆ. ಈ ವಾರಾಂತ್ಯದಲ್ಲಿ ಮತ್ತೊಂದು ಸಭೆಯನ್ನ ಮುಖ್ಯಮಂತ್ರಿಗಳು ತಜ್ಞರ ಜೊತೆ ಇಟ್ಕೊಳ್ತಾರೆ. ಆ ಒಂದು ಸಭೆಯಲ್ಲಿ ಈಗಿನ ಸನ್ನಿವೇಶದಲ್ಲಿ ಕೋವಿಡ್ ಪರಿಸ್ಥಿತಿ ಯಾವ ರೀತಿ ಇದೆ, 3ನೇ ಅಲೆಯ ಸನ್ನಿವೇಶ ಯಾವ ರೀತಿ ಬರ್ಬೋದು, ಎಲ್ಲವನ್ನು ಕೂಡ ಪರಾಮರ್ಶೆ ಮಾಡಿ ಒಂದಷ್ಟು ಟಫ್ ಜಾರಿಗೆ ತರ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಆದ್ರೆ ಈಗಲೂ ಕೂಡ ಅದೇ, ಅಂದ್ರೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಕಾದು ನೋಡೋಣ ಅನ್ನುವಂತ ಧೋರಣೆ ಏನಾದ್ರು ಇಟ್ಕೊಂಡ್ರೆ एरने अलेली ऐन एडवटायतु याव रीति ओम्मेले एरने अले अप्पळिस्तु राज्यक्के आ रीति आगोदु बेड ಅನ್ನುವಂತದ್ದು राज्यद जनर आशय। आदरे मुख्यमंत्रिगळु इन्नु कूड काद नोडोण ಅನ್ನುವಂತ ಧೋರಣೆಯಲ್ಲಿ ಇದ್ದಾರೆ। ಈ ವಾರಾಂತ್ಯದಲ್ಲಿ ನಡೆಯುವಂತ ಸಭೆನಲ್ಲಾದರೂ ಒಂದಷ್ಟು ಟಫ್ ರೂಲ್ಸ್ ಜಾರಿಗೆ ತರ್ತಾರೆ ಅನ್ನುವಂತ ನಿರೀಕ್ಷೆ। ಜೊತೆಗೆ ಕ್ರಿಸ್ಮಸ್ ಬರ್ತಿದೆ, ಹೊಸ ವರ್ಷ ಆಚರಣೆ ಬರ್ತಿದೆ, ಒಮಿಕ್ರಾನ್ ವೇಗವಾಗಿ ಹಬ್ಬುವಂತ ಸೋಂಕು, ಆ ಹಿನ್ನೆಲೆಯಲ್ಲಿ ಏನಾದರೂ ಟಫ್ ರೂಲ್ ಜಾರಿಗೆ ತರಬಹುದು ಅನ್ನುವಂತ ನಿರೀಕ್ಷೆ ಇರುವಂತದ್ದು। ಈ ವಾರಾಂತ್ಯದಲ್ಲಿ ಬೆಂಗಳೂರು ಅಥವಾ ಬೆಳಗಾವಿಯಲ್ಲಿ ಸಭೆ ಮಾಡಿ ಏನಾದರೂ ಒಂದು ತೀರ್ಮಾನ ಮಾಡುವ ಸಾಧ್ಯತೆ ಇದೆ। ಆರು ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು। ಬಟ್ ಎಲ್ಲದರ ಮಧ್ಯದಲ್ಲಿ ಒಂದು ಆತಂಕ ಏನು ಅಂದರೆ, ಮೂರನೇ ಅಲೆ ಏನಾದರೂ ಬಂದು ಬಿಡುತ್ತಾ ಅಂತ ಹೇಳಿ. ಸೊ ದೇಶದಲ್ಲಿ ಮೂರನೇ ಅಲೆಗೆ ಒಮಿಕ್ರಾನೇ ಕಾರಣವಾಗುತ್ತಾ ಅಥವಾ ಡೆಲ್ಟಾನೇ ಕಾರಣವಾಗುತ್ತಾ? ತಜ್ಞರು ಎರಡೂ ರೀತಿಯಲ್ಲಿ ಆತಂಕ ಇದೆ. ಸೊ ದೇಶದಲ್ಲಿ ಕೇವಲ 10 ದಿನಕ್ಕೆ 38 ಕೇಸ್ ದಾಖಲಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಒಮಿಕ್ರಾನ್ ಆತಂಕ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಡೆಲ್ಟಾ ಪ್ಲಸ್ ಬಳಿಕ ತಗ್ಗಿದ ಕೊರೋನಾ ಒಮಿಕ್ರಾನ್ ರೂಪದಲ್ಲಿ ಏನಾದರೂ ದಾಂಗುಡಿ ಇಟ್ಟುಬಿಡುತ್ತಾ? ಮೂರನೇ ಅಲೆಗೆ ಒಮಿಕ್ರಾನ್ ಕಾರಣ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹೇಗೆ ಹೆಚ್ಚಾಗ್ತಾ ಇದೆ 10 ದಿನದಲ್ಲಿ 38 ಕೇಸು ಅನ್ನೋದನ್ನು ಕೂಡ ನೋಡೋಣ. ಸೊ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಕೇಸ್ಗಳು? ಮಹಾರಾಷ್ಟ್ರದಲ್ಲಿ ಒಂದು 18 ಕೇಸ್ ಬಂದಿದೆ ಈ ಒಮಿಕ್ರಾನದ್ದು, ರಾಜಸ್ಥಾನದಲ್ಲಿ 9 ಇದೆ, ಕರ್ನಾಟಕ 3 ಇದೆ, ಗುಜರಾತ್ನಲ್ಲಿ 3, ದೆಹಲಿಯಲ್ಲಿ 2, ಕೇರಳದಲ್ಲಿ 1, ಆಂಧ್ರ ಪ್ರದೇಶದಲ್ಲಿ 1, ಛತ್ತೀಸ್ಗಢದಲ್ಲಿ 1. ಸೊ ಈ ಒಮಿಕ್ರಾನ್ ತುಂಬ ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈ 38 ಕೇಸ್ಗಳು ಬಂದಾಗಿದೆ. ಆದರೆ ಅದರ ಜೊತೆಗಿರುವಂಥ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರನ್ನು ಪರೀಕ್ಷೆ ಮಾಡಿದಾಗ ಅವ್ರಿಗೆ ಯಾವುದೂ ಸೋಂಕಿಲ್ಲ, ನೆಗೆಟಿವ್ ಬರ್ತಾ ಇದೆ. ಸೊ ಹೀಗಿದ್ದಾಗ ಏನಾಗಿದೆ ಇದರ ಕತೆ ಅಂತ ಯಾರಿಗೂ ಒಂದು ಅಂದಾಜು ಸಿಗ್ತಾ ಇಲ್ಲ. ಬಟ್ ಇವರು 38 ಕೇಸ್ಗಳು ನಮಗೆ ನವೆಂಬರ್ ಕೊನೆಯ ವಾರದಿಂದಲೂ ಕೂಡ ಈ ಪರೀಕ್ಷೆಯನ್ನು ಮಾಡೋಕ್ಕೆ ಶುರು ಮಾಡಿದರು. ಹಾಗೆ ನೋಡಿದರೆ ನವೆಂಬರ್ 8ನೇ ತಾರೀಕು ಮೊದಲ ವಾರ ನಂತರನೇ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ನಮ್ಮ ರಾಜ್ಯ ಸರ್ಕಾರ ಕೂಡ ತಗೊಂಡಿತ್ತು. ಆತಂಕ ಪಡಬೇಕಾಗಿಲ್ಲ, ಗಾಬರಿ ಪಡಬೇಕಾಗಿಲ್ಲ, ಎಚ್ಚರಿಕೆಯನ್ನು ತಗೊಳ್ಬೇಕು ಅಷ್ಟೇ. ಸೊ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದೊಂದು ಕಡೆಗೆ, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದೊಂದು ಕಡೆಗೆ. ಯಾರಾದರೂ ವಿದೇಶದಿಂದ ಬಂದರೆ ಅವರು ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ ಇಲ್ಲ ಅನ್ನೋದನ್ನು ಚೆಕ್ ಮಾಡಿಸ್ಕೊಳ್ಳಿ. ಅವ್ರ ಜೊತೆಗೆ ಜಾಸ್ತಿ ಒಂದು 4-5 ದಿನ ಒಡನಾಟ ಇಟ್ಕೊಳ್ಳೋಕೆ ಹೋಗಬೇಡಿ. ಚೆಕ್ ಮಾಡಿಸ್ಕೊಂಡು ಕ್ಲಿಯರ್ ಆದ ನಂತರ ಈ ಬಗ್ಗೆ ಎಚ್ಚರಿಕೆ ಇರಲಿ. ಆಮೇಲೆ ಇವೆಲ್ಲವೂ ಕೂಡ ವಿದೇಶದಿಂದ ಬಂದಂಥವ್ರು. ಇಲ್ಲಿ ಇನ್ನೂ ಸ್ಪ್ರೆಡ್ ಆಗಿರುವಂಥದ್ದು, ಇಲ್ಲಿ ಯಾರಿಗಾದರೂ ಬಂದಿದೆ ಅನ್ನೋದಕ್ಕೆ ಯಾವುದೇ ರೀತಿಯಾಗಿಲ್ಲ. ಇವೆಲ್ಲ 38 ಕೇಸ್ಗಳು ವಿದೇಶದಿಂದ ಬಂದಂಥವರದ್ದೇ ಇದೆ. ಅವರಿಂದ ಯಾರಿಗೂ ಕೂಡ ಇನ್ನೂ ಹಬ್ಬಿರುವಂಥ ಕೇಸ್ಗಳು ಬಂದಿಲ್ಲ. ಜೊತೆಗೆ ಇನ್ನೂ ಯಾವ ಸಾವುಗಳು ಕೂಡ ಇದರಲ್ಲಿ ಆಗಿಲ್ಲ. ಅದೇ ನಮ್ಮ ಪುಣ್ಯ. ಇಡೀ ಪ್ರಪಂಚದಲ್ಲೂ ಕೂಡ ಒಮಿಕ್ರಾನಿಂದ ಸಾವಾಗಿದೆ ಅನ್ನುವಂಥ ವರದಿಗಳು ಕೂಡ ಬಂದಿಲ್ಲ. ಹಾಗಾಗಿ ತುಂಬ ಗಾಬರಿ ಆಗಕ್ಕೆ ಹೋಗಬೇಡಿ, ಆತಂಕವನ್ನು ಕೂಡ ಪಡಕ್ಕೆ ಹೋಗಬೇಡಿ. ಮಾಸ್ಕ್ ಹಾಕ್ಕೊಳ್ಳಿ, ಎಚ್ಚರಿಕೆಯಿಂದ ಇರಿ.